ಲೋಕಸಭೆ ಚುನಾವಣೆಗಷ್ಟೇ ವಿಜೇಂದ್ರಾಗೆ ಜವಾಬ್ದಾರಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬದಲಾಗಲಿದೆ ಬಿಜೆಪಿ ಉಸ್ತುವಾರಿ ಆರಂಭದಲ್ಲೇ ಪ್ರಹ್ಲಾದ್ ಜೋಶಿ ಶುರು ಮಾಡೋದ್ರ ಕಿರಿಕಿರಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ವಿಧಾನಸಭಾ ಚುನಾವಣೆ ರಿಸಲ್ಟ್ ಬಂದು ಆರು ತಿಂಗಳಾದ್ಮೇಲೆ ಕೊನೆಗೂ ಹತ್ತು ಕರೆದು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ನೇಮಿಸಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳ್ತಾರೆ ಹತ್ತು ಕರೆದು ಅಂತ ಬಿಜೆಪಿ ಒಡೆದಿರೋ ಬಳಕೆ ಯಶ್ನೀರಾಕು ಸೋರ್ ಕಂಡು ಹೋಯ್ತದೆ ಅಂತ ಸಚಿವ ಸ್ವಾಮಿ ಅವರು ಹೇಳ್ತಾರೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿರುದ್ಧ ಮತ್ತೊಂದು ಕಡೆ ಬಿಜೆಪಿ ನಾಯಕರುಗಳೇ ಸಿ ಸಿಟಿ ರವಿ ಮತ್ತು ಅರವಿಂದ್ ಬೆಲ್ಲದ್ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಇವುಗಳ ನಡುವೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಹೊಗಳಿದ್ದಾರೋ ತೆಗಳಿದ್ದಾರೋ ವಾರ್ನಿಂಗ್ ಕೊಟ್ಟವರು ಟಾರ್ಗೆಟ್ ಕೊಟ್ಟವರೋ ಬೌಂಡ್ರಿ ಲೈನ್ ಹಾಕೋರು ಅಂತ ಅವ್ರ ಸ್ಟೇಟ್ಮೆಂಟ್ ಇಂದ ಕನ್ಫ್ಯೂಸ್ ಶುರು ಆಗಿದೆ ಕನ್ಫ್ಯೂಷನ್ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಪಟ್ಟದ ಬಗ್ಗೆ ಎಸ್ ಆಬ್ವಿಯಸ್ಲಿ ಮೂರು ವರ್ಷ ಅವಧಿಗೆ ರಾಜ್ಯಾಧ್ಯಕ್ಷನ ನೇಮಿಸೋದು ಅದೆಲ್ಲರಿಗೂ ಗೊತ್ತಿರುವಂಥ ಬೇಸಿಕ್ ನಾಲೆಡ್ಜು ಆದರೆ ಆರಂಭದಲ್ಲೇ ವಿಜೇಂದ್ರಗೆ ನಾವು ಆಯ್ಕೆ ಮಾಡಿರೋದು ಕೇವಲ ಮೂರು ವರ್ಷಕ್ಕೆ ಮಾತ್ರ ಅಂತ ಒಬ್ಬ ಕೇಂದ್ರ ಸಚಿವ ಹೇಳ್ತಾರೆ ಅಂದರೆ ಮೂರು ವರ್ಷದಲ್ಲಿ ಏನಾಯ್ತು ಮಾಡಿ ತೋರಿಸಿ ಇಲ್ಲ ಆ ಕಡೆಗೆ ನೆಡಿರಿ ಅಂತ ಬೇಕಾದ್ರೆ ತಗೋಬೋದು ಪ್ರಹ್ಲಾದ್ ಜೋಶಿ ಅವ್ರು ಸಾಫ್ಟ್ ಆಗಿ ಹೇಳೋರು ಪ್ರಹ್ಲಾದ್ ಜೋಶಿಯವರು ಸ್ಟ್ರಾಂಗ್ ಆಗಿ ಹೇಳೋರು ಪ್ರಹ್ಲಾದ್ ಜೋಶಿ ಅವ್ರಿಗೂ ಸ್ಟ್ರಾಂಗ್ ಆಗಕ್ಕೆ ಹೇಳೋಕ್ ಬರ್ತದೆ ಅನ್ನೋದ ಪೊಲೀಸ್ ಅಧಿಕಾರಿಗೆ ಏನೊಂದು ಪೊಲೀಸ್ ಅಧಿಕಾರಿ ಚಳಿ ಜ್ವರ ಬಿಡಿಸೋರಲ್ಲ ಅದರಲ್ಲೇ ಗೊತ್ತಾಯ್ತು ಆ ವಿಡಿಯೋ ವೈರಲ್ ಆಗದೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಕೋಪ ನತ್ತಿಗೆ ಇರ್ತದೆ ಅನ್ನೋದಕ್ಕೆ ಯಡಿಯೂರಪ್ಪ ಅವರ ಮಾರ್ಗದರ್ಶನ ವಿಜಯನ್ ರಾವ್ರಿಗೆ ಸಿಕ್ಕೇ ಸಿಗುತ್ತೆ ವಿಜಯನ್ ರಾವ್ ಹದಿನೈದು ವರ್ಷದಿಂದ ಪಾಲಿಟಿಕ್ಸಲ್ಲಿ ಅಲ್ಲಿ ಆಕ್ಟಿವ್ ಆಗಿದ್ದಾರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿರ್ಬೋದು ಎಲ್ಲ ಪಟ್ಟುಗಳನ್ನು ಹೆಂಗೆ ಹಾಕ್ಬೇಕಂತ ವಿಜೇಂದ್ರಾಗ ಗೊತ್ತು ನನ್ನ ಸಂಪೂರ್ಣ ಬೆಂಬಲ ವಿಜೇಂದ್ರಾಗೆ ಇದೆ ಅಂತ ಪ್ರಹ್ಲಾದ್ ಜೋಶಿಯವ್ರ ಮಾತನ್ನು ಆರಂಭಿಸ್ತಾರೆ ಆದರೆ ಮೂರು ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡಿದ್ದೀವಿ ಅನ್ನೋ ಸಾಲನ್ನು ಹೇಳಬೇಕಿತ್ತು ಅವ್ರ ಬಾಯಲ್ಲಿ ಅಂತ ಅಲ್ಲಿಗೆ ಲೋಕಸಭಾ ಚುನಾವಣೆ ತಮ್ಮ ಕೆಪಾಸಿಟಿ ಅನ್ನೊಂದು ಪ್ರೂವ್ ಮಾಡಿ ಮುಂದಕ್ಕೆ ವಿಧಾನಸಭಾ ಚುನಾವಣೆಯನ್ನು ಇಪ್ಪತ್ತೆಂಟಕ್ಕೆ ನಾವು ಬೇರೆಯವ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರಿಸ್ಬಿಟ್ಟು ನಾವು ಮಾಡ್ಸ್ಕೋತೀವಿ ಅನ್ನೋದು ಪ್ರಹ್ಲಾದ್ ಜೋಶಿ ಅವ್ರ ಮಾತ ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಹಳ್ಳ ಹಿಡಿದಿರುವಂತಹ ಬಿಜೆಪಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ 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 ಅಂತ ಹೇಳ್ತಿರಲ್ಲ ಅವ್ರ ಮಗ ಏನ್ ಮಾಡ್ತಾರ ನೋಡೋಣ ಅಂತ ಮಾಡಿಸಿದೀವಿ ಅಂತ ಏನಾದ್ರು ಕೊಂಕು ನುಡಿದಾರ ಅನ್ನೋ ಬಗ್ಗೆ ಕೂಡ ಚರ್ಚೆ ಶುರುವಾಗಿದೆ ಎಸ್ ವಿಜೇಂದ್ರ ಅವರು ಉತ್ತಮ ನಾಯಕತ್ವ ಅವ್ರಿಗೆ ನಾಯಕತ್ವದ ಗುಣಗಳಿವೆ ಯಂಗ್ಸ್ಟರ್ಗಳು ಬೇಕು ಭವಿಷ್ಯದ ದೃಷ್ಟಿಯಿಂದ ನನ್ನ ಸಂಪೂರ್ಣ ಬೆಂಬಲ ಅವ್ರಿಗಿದೆ ಅಷ್ಟೇ ಹೇಳಿದರೆ ಪ್ರಹ್ಲಾದ್ ಜೋಶಿಯವರು ಏ ಇಲ್ಲ ಕಣಪ್ಪ ಜೋಶಿ ಅವ್ರು ನಿಂತ್ಕಂಡವ್ರೆ ವಿಜೇಂದ್ರ ಬೆಂದ್ಗೆ ಹೇಳ್ಬೋದಿತ್ತು ಮೂರೇ ವರ್ಷ ಅಂದರೆ ಭವಿಷ್ಯದಲ್ಲಿ ಬಿ ಜೆ ಪಿಯನ್ನು ಚೆನ್ನಾಗಿ ಕಟ್ಟಬೇಕು ಅನ್ನೋ ಟಾರ್ಗೆಟ್ನ ವಿಜೇಂದ್ರ ಕೊಟ್ಟವ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಜವಾಬ್ದಾರಿನ ಬೇರೆಯವ್ರಿಗೆ ಕೊಡ್ತಾರಾ ಅಥವಾ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಕಂಟಿನ್ಯೂ ಮಾಡ್ದಂಗೆ ಇಲ್ಲೇ ಇಲ್ಲ ಇವರೇ ಮಾಡಲಿ ಅಂತ ಆಮೇಲೆ ನೋಡ್ಕೋತಾರ ಬಟ್ ವಿಜೇಂದ್ರ ಅವ್ರಿಗೆ ಅತಿ ದೊಡ್ಡ ಜವಾಬ್ದಾರಿ ಅತಿ ದೊಡ್ಡ ಟಾಸ್ಕ್ ಅತಿ ದೊಡ್ಡ ಟಾಸ್ಕನ್ನು ವಿಜೇಂದ್ರ ಹೇಗೆ ನಡೆಸ್ತಾರೆ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಅಂತ ನೋಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದಾರೆ ಅಷ್ಟನ್ನೂ ಉಳಿಸ್ಕೋತೀವಿ ಅಥವಾ ಎನ್ ಡಿ ಎ ಮೈತ್ರಿಯಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಜೆ ಡಿ ಎಸ್ ಗೆಲ್ಬೇಕಲ್ಲ ಒಂದಷ್ಟು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಮಾತಾಡಿದ್ದಾರೆ ಹೀಗಾಗಿ ವಿಜೇಂದ್ರ ಅವ್ರ ಮೇಲೆ ಅತಿ ದೊಡ್ಡ ಜವಾಬ್ದಾರಿ ಇದೆ ಸದ್ಯಕ್ಕೆ ಈಗ ಬಂದಿರೋದು ನೋಡ್ಕೊಳ್ಳೋಣ ಎರಡು ಸಾವಿರದ ಎಪ್ಪತ್ತೆಂಟರದು ಮುಂದಕ್ಕೆ ನೋಡ್ಕೊಳ್ಳೋಣ ಅಂದ್ಕಂಡ್ರೆ ಓಕೆ ಜಾಸ್ತಿ ತಲೆ ಕೆಡ್ಸ್ಕಂಡ್ರೆ ಕಷ್ಟ ಬಟ್ ತಲೆ ಕೆಡ್ಸ್ಕೊಳ್ಳೋ ಮನುಷ್ಯ ಅಲ್ಲ ದೂರದೃಷ್ಟಿ ಇದೆ ಕೆಲವರಿಗೆ ಅಧಿಕಾರ ಸಿಕ್ಕಿದ್ರೆ ದುರಾದೃಷ್ಟಿ ಬರುತ್ತೆ ಆದರೆ ದೂರದೃಷ್ಟಿ ವಿಜೇಂದ್ರ ಅವ್ರಿಗಿದೆ ಎಸ್ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು